ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳನ್ನು ಪಟ್ಟಿ ಮಾಡಿದರೆ ಅವನೇ ಶ್ರೀಮನ್ನಾರಾಯಣ ಸಿನಿಮಾ ಅದರಲ್ಲೊಂದು. ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅಭಿನಯದ ಅವನೇ ಶ್ರೀಮನ್ನಾರಾಯಣ ಸಿನಿಮಾಕ್ಕಾಗಿ ಅಭಿಮಾನಿಗಳು ಹಾಗೂ ಕನ್ನಡ ಸಿನಿ ರಸಿಕರು ವರ್ಷಗಳಿಂದ ಕಾಯುತ್ತಿದ್ದಾರೆ. ಸದ್ಯ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ. ಈ ವರ್ಷದ ಕೊನೆಯ ಶುಕ್ರವಾರ ನಾರಾಯಣ ದರ್ಶನ ಕೊಡ್ತಿದ್ದಾನೆ. ಡಿಸೆಂಬರ್ 27ರಂದು ಸಿನಿಮಾ ಕರ್ನಾಟಕ ಸೇರಿ ವಿಶ್ವಾದ್ಯಂತ ಬಿಡುಗಡೆಯಾಗುತ್ತಿದೆ. ವಿಶೇಷ ಅಂದ್ರೆ ಈ ಸಿನಿಮಾ ವಿದೇಶಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗುತ್ತಿರುವುದು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನು ಕನ್ನಡ ಫಿಲ್ಮೊಲಜ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಅವನ್ ಬರ್ತಿರೋ ಸೌಂಡು ಜೋರಾಗಿದೆ. ನಾರಾಯಣನ ದರ್ಶನಕ್ಕಾಗಿ ಅಭಿಮಾನಿಗಳು ಅಷ್ಟೇ ಕಾತುರದಿಂದ ಕಾಯ್ತಿದ್ದಾರೆ. ಅವನು ಕರ್ನಾಟಕದಲ್ಲಿ ಹಬ್ಬ ಸೃಷ್ಟಿಸುವುದು ಖಚಿತ, ಆದರೆ ವಿದೇಶಗಳಲ್ಲೂ ಅಷ್ಟೇ ಜೋರಾಗಿ ಬರ್ತಿದ್ದಾನೆ. ತಿಳಿದೇ ಇರುವಂತೆ ಈ ಸಿನಿಮಾ ಕನ್ನಡ ಸೇರಿ ತೆಲುಗು, ತಮಿಳು, ಹಿಂದಿ ಮತ್ತು ಮಲಯಾಳಂ ಒಟ್ಟು 5 ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಅದ್ಧೂರಿಯಾಗಿ ಬಿಡುಗಡೆಯಾಗುತ್ತಿದೆ. ಇನ್ನು ವಿದೇಶಗಳ ಬಗ್ಗೆ ಮಾತನಾಡುವುದಾದರೆ ಸಿನಿಮಾ ವಿಶ್ವಾದ್ಯಂತ ಸುಮಾರು 20 ದೇಶಗಳಲ್ಲಿ 175 ಅಧಿಕ ಸೆಂಟರ್ನಲ್ಲಿ ಬಿಡುಗಡೆಯಾಗುವುದು ಖಚಿತವಾಗಿದೆ ಎಂಬ ಮಾಹಿತಿ ಬಂದಿದೆ. ಇದು ಸದ್ಯ ಮಾತುಕತೆ ನಡೆಸಿ ಖಚಿತಪಡಿಸಿಕೊಂಡಿರುವ ಅಂಕಿಅಂಶ. ಈ ಸಂಖ್ಯೆ ಚಿತ್ರ ಬಿಡುಗಡೆ ವೇಳೆಗೆ ಇನ್ನು ಹೆಚ್ಚಾಗುವ ಸಾಧ್ಯತೆಗಳಿವೆ. ನಮ್ಮ KGF, ಪೈಲ್ವಾನ್, ಕುರುಕ್ಷೇತ್ರ ಚಿತ್ರಗಳ ಬಳಿಕ ಕನ್ನಡದ ಬಿಗ್ ಬಜೆಟ್ ಚಿತ್ರವಾಗಿರುವ ಅವನೇ ಶ್ರೀಮನ್ನಾರಾಯಣ ಪ್ರೇಕ್ಷಕರಲ್ಲಿ ಭಾರೀ ಕುತೂಹಲ ಕೆರಳಿಸಿದೆ. ಈ ಸಿನಿಮಾ ಸೆಟ್ಟೇರಿ 3 ವರ್ಷಗಳಾಯಿತು. ಕತೆ ಬರೆಯಲು, ತಿದ್ದುಪಡಿ ಮಾಡಲು 1.5 ವರ್ಷ ಸಮಯ ತೆಗೆದುಕೊಂಡರೆ ಇನ್ನು ಮೇಕಿಂಗ್ನಲ್ಲಿ ಬಹಳ ಸಮಯ ತೆಗೆದುಕೊಂಡು ಒಂದು ಉತ್ತಮ ಗುಣಮಟ್ಟದ ಸಿನಿಮಾವಾಗಿ ಬಿಡುಗಡೆಯಾಗುತ್ತಿದೆ. ಇನ್ನು ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಮತ್ತು ಅವರ ಕ್ರಿಯೇಟಿವ್ ತಂಡ ಈ ಸಿನಿಮಾದ ಪ್ರಚಾರದ ಬಗ್ಗೆ ಬಹಳ ಒಳ್ಳೆಯ ಪ್ಲಾನ್ ಮಾಡಿಕೊಂಡಿದೆ. ಕರ್ನಾಟಕದಲ್ಲಿ ಬೇರೆಯ ರೀತಿ ಪ್ರಮೋಷನ್ ಹಾಗೂ ಹೊರ ರಾಜ್ಯ ಮತ್ತು ಹೊರ ದೇಶಗಳಲ್ಲಿ ಬೇರೆಯ ರೀತಿಯ ಪ್ರಮೋಷನ್ ನಡೆಯಲಿದೆ. ಅವನೇ ಶ್ರೀಮನ್ನಾರಾಯಣದಲ್ಲಿ ರಕ್ಷಿತ್ ಶೆಟ್ಟಿ ಖಾಕಿ ಕದರ್ನಲ್ಲಿ ಮಿಂಚುತ್ತಿದ್ದು ರಾಕ್ಷಸರ ಸಂಹಾರಕ್ಕೆ ಅವನೊಳಗಿನ ರಾಕ್ಷಸನ ಜೊತೆ ಹೋರಾಡುವ ಕೆಲಸ ಮಾಡ್ತಿದ್ದಾರೆ. ಇನ್ನು ನಾಯಕಿಯಾಗಿ ಶಾನ್ವಿ ಶ್ರೀವಾತ್ಸವ್ ಬಣ್ಣ ಹಚ್ಚಿದ್ದಾರೆ. ಈ ಚಿತ್ರಕ್ಕೆ ಹೊಸ ನಿರ್ದೇಶಕ ಸಚಿನ್ ರವಿ ನಿರ್ದೇಶನ ಮಾಡಿದ್ದಾರೆ. ಚಿತ್ರದಲ್ಲಿ ಅಚ್ಯುತ್ ಕುಮಾರ್, ಪ್ರಮೋದ್ ಶೆಟ್ಟಿ ಸೇರಿ ಇನ್ನು ಹಲವು ಕಲಾವಿದರಿದ್ದಾರೆ. ಈ ಚಿತ್ರಕ್ಕೆ ಚರಣ್ ರಾಜ್ ಮತ್ತು ಅಜ್ನೀಶ್ ಬಿ ಲೋಕನಾಥ್ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಒಟ್ಟಾರೆ ಒಂದು ಗ್ರ್ಯಾಂಡ್ ಎಂಟರ್ಟೈನಿಂಗ್ ಸಿನಿಮಾವಾಗಿ ಇದು ಬರಲಿದೆ. ನೀವು ಅವನಿಗಾಗಿ ಕಾಯ್ತಿದ್ದೀರಾ? ನಾರಾಯಣ ನಾರಾಯಣ ಅಂತ ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಕನ್ನಡ ಫಿಲ್ಮೊಲಾಜಿಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ವಿಡಿಯೋನ ನೀವೇ ಫಾಸ್ಟ್ ನೋಡಬಹುದು, ಫಾಸ್ಟ್ ಕಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಬರೆದು ತಿಳಿಸಿ.